ಸಜೆಷನ್ ಮಾಡಿದ್ರೆ ಖಂಡಿತ ಸ್ಟೂಡೆಂಟ್ ಯಾರು ಹೊಸದಾಗಿ ಬರ್ತಾರೆ ಅಳಬರು ಬರ್ತಾರೆ ನೀಟಾಗಿ ಗೈಡ್ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಯಾವ ಜಿಮ್ ಬಿಟ್ಟು ಹೋಗಲ್ಲ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾನು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ರೀಸೆಂಟಾಗಿ ಒಂದು ಸ್ವಲ್ಪ ಓವರ್ ವೆಯ್ಟ್ ಆಗೋಗಿದ್ದೀನಿ ಒಂದು 4-5 ಕೆಜಿ ಅಂದ್ಕೊಳ್ಳಿ ಫಸ್ಟು 63-62 ಏನೋ ಇದ್ದೆ ಇವಾಗ ಒಂದು 4-5 ಕೆಜಿ ಜಾಸ್ತಿ ಆಗಿಬಿಟ್ಟಿದ್ದೀನಿ ಸೊ ಒಂದು ಸ್ವಲ್ಪ ದಪ್ಪ ಆಗಿರೋದಕ್ಕೆ ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡು ಒಂದು ವೀಕಿಂದನೂ ಹೋಗ್ತಾ ಇದ್ದೀನಿ ಇವತ್ತು ಸಾಟರ್ಡೇ ಮಂಡೇ ಲೈಕ್ ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನ ನಾನೇನೋ ಜಿಮ್ಗೆ ಜಾಯ್ನ್ ಆಗಿದ್ದು ಸೊ ಅವತ್ತಿಂದ ಒಂದು 4-5 ದಿನ ವರ್ಕೌಟ್ ಮಾಡಿದೆ ಆಮೇಲೆ ನಮ್ಮ ಟ್ರೈನರ್ಗೂ ಕೇಳಿದೆ ಅಲ್ಲಿ ಮತ್ತು ಜಿಮ್ಮಲ್ಲೂ ಕೇಳಿದೆ ಲೈಕ್ ಒಂದು ಸ್ಮಾಲ್ ವೀಡಿಯೋ ಮಾಡ್ಬೋದಾ ಜಿಮ್ಮಲ್ಲಿ ಅವಾಗವಾಗ ಒಂದು ಸ್ಮಾಲ್ ಬ್ಲಾಗ್ಸ್ ಎಲ್ಲ ಮಾಡ್ಬೋದಾ ಅಂತ ಹೇಳಿದೆ ಅಣ್ಣ ಇವತ್ತು ಶನಿವಾರ ಯಾರೂ ಇರಲ್ಲ ಮೇಜರಾಗಿ ಮಧ್ಯಾಹ್ನದ ಹೊತ್ತು ಯಾರೂ ಇರಲ್ಲ ಸೊ ಒಂದು ಶಾರ್ಟ್ ವೀಡಿಯೋ ಮಾಡ್ಕೋತೀನಿ ಅಂದೆ ಆರಾಮಾಗಿ ಬಂದು ಮಾಡ್ಕೊಳ್ಳಿ ಅದು ಸೊ ಇವಾಗ ಬನ್ನಿ ಜಿಮ್ ತೋರಿಸ್ತೀನಿ ನಮ್ಮ ಜಿಮ್ ಹೆಂಗಿದೆ ನಮ್ಮ ಏರಿಯಾದಲ್ಲಿ ಒಂದು ರೇಂಜಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಸೀರಿಯಸ್ ಆಗಿ ತುಂಬ ಜನ ಬರ್ತಾರೆ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಜಿಮ್ಮು ಮಸ್ತಾಗಿದೆ ಒಂದ್ಸರಿ ತೋರಿಸ್ತೀನಿ ಬನ್ನಿ ಟ್ರೈನಿಂಗ್ ಅಷ್ಟೇ ಫುಲ್ ಸಕ್ಕತ್ತಾಗಿ ಮೈಕ ಎಲ್ಲ ನೋವು ಬಂದಿದೆ ಮೈಕ್ ಇದು ಚಿಕ್ಕ ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೆ ಕೈಯೆಲ್ಲ ನೋವುತ್ತಾ ಇದೆ ಸೊ ಇವಾಗ ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ ಮೊದಲೇ ಹೇಳಿದ್ದೆ ಲೈಕ್ ನಿನ್ನೆ ಮೊನ್ನೆ ನಾನು ಹೇಳಿದ್ದೆ ಅಣ್ಣ ಬರ್ತೀನಿ ಒಂದ್ಸಲ ಅಂತ ಸೊ ಯಾರು ಇಲ್ಲದ ಟೈಮಲ್ಲಿ ಬಂದಿದ್ದೀನಿ ಜಿಮ್ಗೆ ಸೊ ಇದೆ ನೋಡಿ ಫಸ್ಟ್ ಫ್ಲೋರಲ್ಲಿ ಏನೋ ಇದೆ ತೋರಿಸ್ತೀನಿ ನೋಡಿ ಸೊ ಇದು ನೋಡಿ ಇದೆಲ್ಲ ಶೂ ಎಲ್ಲ ಇಡೋದು ಇಲ್ಲಿ ಪುಲ್ ಓವರು ಅದು ಇದು ಎಲ್ಲ ಹಾಕ್ಬಿಟ್ಟು ಈ ಕಡೆ ಇನ್ನೊಂದು ಎಂಟ್ರೆನ್ಸ್ ಇದೆ ಈ ಕಡೆಯಿಂದ ಹೋದ್ರೆ ಇನ್ನೊಂದು ಎಂಟ್ರೆನ್ಸ್ ಇದೆ ಇದು ಮೇನ್ ಎಂಟ್ರೆನ್ಸು ಸೊ ಬನ್ನಿ ತೋರಿಸ್ತೀನಿ ನೋಡಿದೆ ಹೆಂಗಿದೆ ಸೈಕ್ ಆಗಿದೆ ಅಲ್ಲ ಗೋಪುರ ಕಾಣಿಸೋದೆ ಹಿಂಗೆ ನೀವು ಬೇಕಾದ್ರೆ ಒಂದ್ಸಲಿ ದೈವಾಗ ವಿಸಿಟ್ ಮಾಡ್ಬಿಡಿ ಬಂದು ಇದೇ ಏರಿಯಾದಲ್ಲಿ ಇದ್ದರೆ ಬನ್ನಿ ಜಾಯ್ನ್ ಆಗಿ ಸಕತ್ತಾಗಿದೆ ಜಿಮ್ಮು ನೋಡಿ ಯಾರೂ ಇಲ್ಲ ಸದ್ಯಕ್ಕೆ ಸೊ ನಾವು ಜಿಮ್ಮು ನನ್ನ ಮೀಟ್ ಮಾಡಿಸ್ತೀನಿ ಹಾಯ್ ಅಣ್ಣ ಇದೆ ಇವರೇ ನೋಡಿ ಅಣ್ಣ ಒಂದು 2 ನಿಮಿಷ ನಮ್ಮ ಜಿಮ್ ಬಗ್ಗೆ ಹೇಳ್ಬಿಡಿ ಹಾಯ್ ನಮಸ್ಕಾರ ನಾನು ಜಿಮ್ ಓನರ್ ಮಂಜು ಅಂತ ಮಾತಾಡೋದು ಇವ್ರು ನಮ್ಮ ಕ್ಲೈಂಟು ಬ್ರದರು ನಮ್ಮ ಜಿಮ್ಗೆ ಬರ್ತಾರೆ ದಯವಿಟ್ಟು ನಮ್ಮ ಜಿಮ್ ಬಗ್ಗೆ ಫಿಟ್ನೆಸ್ ಪೀಪಲ್ ಅಂತ ಹೇಳ್ಬಿಟ್ಟು ನೇಮು ನಮ್ಮ ಜಿಮ್ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತು ಯಾವ ಥರ ಎಕ್ಸಸೈಸ್ ಮಾಡಬೇಕು ಈಗ ನೀವು ಜಿಮ್ ಓಪನ್ ಆಗಿ 3 ಮಂತ್ಸ್ ಆಗಿದೆ ಖಂಡಿತ ನಮ್ಮ ಜಿಮ್ ಬಗ್ಗೆ ಗೈಡೆನ್ಸು ವರ್ಕೌಟ್ ಬಗ್ಗೆ ಯಾವ ಥರ ಮಾಡೋದು ಮಸ್ತೆ ಮತ್ತು ಹೊಸದಾಗಿ ಸೇರ್ಕೋತಾರಲ್ಲ ಆ ಜನ ಆ ಪೀಪಲ್ಸ್ಗೆ ಯಾವ ಥರ ಗೈಡ್ ಮಾಡಬೇಕು ಯಾವ ಥರ ವರ್ಕೌಟ್ ಹೇಳ್ಕೊಡ್ಬೇಕು ನಮ್ಮ ಟ್ರೈನರು ಏನಿರ್ತಾರೆ ಅವ್ರನ್ನ ಗೈಡೆನ್ಸ್ ಮುಖಾಂತರ ವರ್ಕೌಟ್ ಮಾಡಬೇಕಾಗುತ್ತೆ ನಮ್ಮ ಜಿಮ್ ಬಗ್ಗೆ ಯಾವ ಥರ ಇವಾಗ ಬೈಸಿಪ್ಸು ಚೆಸ್ಟು ಟ್ರೈಸಿಪ್ಸು ಕಾಫು ಥೈಸು ಮತ್ತು ನೆಕ್ಕು ಫೋರಮ್ಸು ಯಾವ ಥರ ಟ್ರೈನರ್ ಇರ್ತಾರೆ ಅದನ್ನ ಸಜೆಷನ್ ತಗೊಂಡು ವರ್ಕೌಟ್ ಮಾಡಬೇಕು ದಯವಿಟ್ಟು ಟ್ರೈನರ್ ಇಲ್ಲದಲೇ ಯಾವುದೇ ಕಾರಣಕ್ಕೂ ವರ್ಕೌಟ್ನ ಮಾಡಬಾರ್ದು ಅದೆಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿಂತ ವರ್ಕೌಟ್ ಮಾಡೋರು ಅಂತ ಬಂದರೂ ಒಬ್ಬ ಟ್ರೈನರ್ ಅಂತ ಇಕ್ಕಿರ್ತೀವಿ ಅವ್ರಿಗೋಸ್ಕರ ಅವ್ರನ್ನ ಕೇಳ್ಕೊಂಡು ಗೈಡೆನ್ಸ್ ವರ್ಕೌಟ್ ಮಾಡಬೇಕು ದಯವಿಟ್ಟು ವೆಲ್ಕಮ್ ಫಿಟ್ನೆಸ್ ಪೀಪಲ್ ಅಕ್ಕಪಕ್ಕ ಯಾರೇ ಏರಿಯಾದಲ್ಲಿ ಇದು ಜಿಮ್ ಜಾಯ್ನ್ ಆಗಬೇಕು ಅಂದರೆ ಬನ್ನಿ ಜಾಯ್ನ್ ಆಗಿ ಬಿಟ್ಟು ಬನ್ನಿ 100% ಬ್ರದರು ಬರ್ತಾರೆ ನಮ್ಮ ಜಿಮ್ಗೆ 100% ಕೋಚಿಂಗ್ ಇರುತ್ತೆ 100% ನೀಟ್ನೆಸ್ ಇರುತ್ತೆ ಅವರವ್ರಿಗೆ ಸ್ಯಾನಿಟೈಸರ್ ಆಗುತ್ತೆ ಮತ್ತು ಹೊಸದಾಗಿ ನ್ಯೂ ಜಿಮ್ ಇರ್ತೀನಿ ನಾನು ಓನರ್ ಇರ್ತೀನಿ ನನ್ನ ತಮ್ಮದ್ರು ಇಬ್ಬರು ಟ್ರೈನರ್ ಇರ್ತಾರೆ ಬಟ್ ಇಲ್ಲಿ ಬರೋರು ಲೇಡೀಸು ಆ್ಯಂಡ್ ಜೆಂಟ್ಸ್ ಎರಡು ಕಪಲ್ಸ್ ಯಾವ ಇಬ್ಬರು ಬರ್ಬೋದು ಇಲ್ಲಿ ಸೇಫ್ಟಿಯಾಗಿ ಮತ್ತೊಂದು ಎಲ್ಲ ಎಕ್ಸಸೈಸ್ ಎಲ್ರಿಗೂ ಒಂದೇ ಥರ ಹೇಳ್ಕೊಡ್ತೀವಿ ಬಟ್ ನ್ಯಾಚುರಲ್ ಆಗಿ ವರ್ಕೌಟ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಸಜೆಷನ್ ಮಾಡ್ತೀವಿ ಗೈಡ್ ಮಾಡ್ತೀವಿ ಮತ್ತು ನಿಮ್ಗೆ ಏನೇನು ಸ್ಪೆಷಾಲಿಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಎನ್ಕ್ವೈರಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ನನ್ನ ಜಿಮ್ಮು ಫಿಟ್ನೆಸ್ ಪೀಪಲ್ ಅಂತ ಹೇಳ್ಬಿಟ್ಟು ಇವಾಗ ಯಾರೋ ಸ್ಟೂಡೆಂಟು ಹೊಸದಾಗಿ ಬರ್ತಾರೆ ಅವ್ರಿಗೆ ತಾಳ್ಮೆ ಇರಬೇಕು ದಯವಿಟ್ಟು ಯಾವುದೇ ಕಾರಣಕ್ಕೂ ಟ್ರೈನರ್ ಇಲ್ಲದಲೇ ವರ್ಕೌಟ್ ಮಾಡಬಾರ್ದು ಈಗ ಏನಂದರೆ ಫಿಟ್ನೆಸ್ ಇಂಡಸ್ಟ್ರಿ ಏನಾಗಿದೆ ಅಂದರೆ ತುಂಬ ಒಡೆತದಲ್ಲಿದೆ ಅದನ್ನು ನಾವು ಬಂದವರಿಗೆ ಸಜೆಷನ್ ಮಾಡಿದ್ರೆ ಖಂಡಿತ ಸ್ಟೂಡೆಂಟ್ ಯಾರು ಹೊಸದಾಗಿ ಬರ್ತಾರೆ ಅಳಬರು ಬರ್ತಾರೆ ನೀಟಾಗಿ ಗೈಡ್ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಯಾವ ಜಿಮ್ ಬಿಟ್ಟು ಹೋಗಲ್ಲ ಬಟ್ ಏನಂದರೆ ಓನರ್ ಮೇಲೆ ಒಂದು ಡಿಪೆಂಡ್ ಇರುತ್ತೆ ಓನರ್ ಯಾವುದೇ ಕಾರಣಕ್ಕೂ ಸಜೆಷನ್ ಮಾಡಬೇಕು ಮತ್ತು ಟ್ರೈನರ್ ಇಟ್ಟ ತಕ್ಷಣ ಜಿಮ್ ನಡೆಯಲ್ಲ ಬಟ್ ನನ್ನ ತಮ್ಮದಿರೋದ್ರಿಂದ ನನ್ನ ಜಿಮ್ಮು ನೀಟಾಗಿ ಗೈಡ್ ಮಾಡ್ತಾರೆ ಇಲ್ಲಿ ಬರೋ ಒಬ್ಬರು ಕ್ಲೈಂಟ್ಗೂ ಕಂಪ್ಲೇಂಟ್ ಇಲ್ಲ ನನ್ನ ಹತ್ರ ಎಲ್ಲ ಚೆನ್ನಾಗಿ ನಮ್ಮ ಫೀಲ್ ಏನಂದರೆ ನಮ್ಮ ಜಿಮ್ ಥರ ವರ್ಕೌಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಏನಂತ ಅಂದರೆ ಪ್ರೈಸು ನಮ್ಮಲ್ಲಿ ಜಿಮ್ಮಲ್ಲಿ ಕಡಿಮೆ ಇದೆ ಖಂಡಿತ ನಮ್ಮ ಜಿಮ್ಮಿಗೆ ಬರ್ಬೋದು ಇದು ನಮ್ಮ ಜಿಮ್ಮು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಬನ್ನಿ ಇದು ನಮ್ಮ ಜಿಮ್ ವೆಯ್ಟ್ ಸೆಕ್ಷನ್ ಅಂದರೆ ಸ್ಟ್ರೆಂತ್ ವರ್ಕೌಟ್ ಮಾಡೋಂಥ ಏರಿಯಾ ಇದು ನಮ್ಮ ಫ್ಲೋರಲ್ಲಿ ಇಲ್ಲಿ ಏನು ಮಾಡ್ಬೋದು ಇಲ್ಲಿ ಓನ್ಲಿ ಸ್ಟ್ರೆಂತ್ ವರ್ಕೌಟ್ ಏನಿದ್ರು ಕಾರ್ಡಿಯೋ ಆ ಕಡೆ ಇರುತ್ತೆ ಸ್ಟ್ರೆಂತ್ ವರ್ಕೌಟ್ ಇಲ್ಲಿ ಮಾತ್ರ ಮಾಡ್ಬೋದು
ಯಾರೇ ಪ್ರೇಮರಿ ಬಂದರು ವರ್ಕೌಟ್ ಬಂದರು ಮ್ಯಾಟ್ ಹಾಕೊಂಡು ನೀಟಾಗಿ ಗೈಡ್ ಸಜೆಷನ್ ಇಲ್ದರೆ ಟಿಪ್ಸಿಂದ ಹಿಡಿದು ಪುಷಪ್ಸಿಂದ ಹಿಡಿದು ಡಬಲ್ ಬಾರ್ ಸಿಂಗಲ್ ಬಾರಿಂದ ಹಿಡಿದು ವಾರ್ಮ್ ಅಪ್ ಮಾಡಿಸೋದ್ರಿಂದ ಹಿಡಿದು ಇದು ಈ ಏರಿಯಾದಲ್ಲಿ ವರ್ಕೌಟ್ ಮಾಡ್ತೀವಿ. ಇದೆಲ್ಲ ಏನಂದರೆ ಮಿಷಿನರಿ ಏನಿದೆ ಇದು ಬಂದು ಚೆಸ್ಟ್ಗೆ ಚೆಸ್ಟ್ ಡಬಲ್ ಚೆಸ್ಟ್ ವರ್ಕೌಟ್ ಇದು ಮಿಷಿನರಿ ಬಂದ್ಬಿಟ್ಟು ಇದು ಬರುತ್ತೆ. ಇದು ಬಂದ್ಬಿಟ್ಟು ಲ್ಯಾಡ್ಸ್ ಮಿಷಿನರಿ ಇದು ಬಂದಿರುತ್ತೆ. ಇದು ಬಂದು ಬೈಸಿಕ್ ಮಿಷಿನರಿ ಇರುತ್ತೆ ನಮ್ಮ ಜಿಮ್ಮಲ್ಲಿ. ಆಮೇಲೆ ಇದು ಬಂದ್ಬಿಟ್ಟು ಹೊಸ ಮಿಷಿನರಿ ಇದು ಬೈಸೆಪ್ಸ್ ವರ್ಕೌಟ್ ಭಾಳ ಸಖತ್ತಾಗಿ ಅದ್ಭುತವಾಗಿ ವರ್ಕೌಟ್ ಮಾಡಬೇಕು. ಇದನ್ನು ನೋಡಿ ನಾನು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಪೊಸಿಷನ್ ಏನು ಫಸ್ಟು ಮೇನು ಪೊಸಿಷನ್ ಹಿಡಿಯೋದು ಕಲಿಬೇಕು. ಪೊಸಿಷನ್ ಹೆಂಗೆ ಹೆಂಗೆಂಗೆ ನೀಟಾಗಿ ಹಿಡಿಬೇಕು. ಒಬ್ಬ ಟ್ರೈನರ್ ಏನು ಸಜೆಷನ್ ಮಾಡ್ತಾರೆ ನೋಡಿ, ಈ ಥರ ಮೀಡಿಯಮ್ ಸ್ಲೋಗೆ ಈ ಥರ ಎಕ್ಸಸೈಸ್ ಮಾಡಬೇಕು. ಓಕೆ, ಏನಿರುತ್ತೆ ಒನ್ ಬೈ ಒನ್ ಎಕ್ಸಸೈಸು ನೀಟಾಗಿ ಗೈಡ್ ಮಾಡಿದ್ರೆ ಖಂಡಿತ ಆ ಮಸಲ್ಸ್ಗೆ ಏನಿದೆ ಆ ಪಾರ್ಟಿಗೆ ಬೀಳುತ್ತೆ. ನಾವು ಈ ಸಕ್ಕಾಪಟ್ಟೆ ಫಾಸ್ಟಾಗಿ ಮಾಡಿಬಿಟ್ರೆ ವರ್ಕೌಟು ಅದು ತಗೊಳ್ಳಲ್ಲ. ಏನಿದೆ ಸ್ಲೋಗೆ ಟ್ರೈನರ್ ಮುಖಾಂತರ ಗೈಡೆನ್ಸ್ ಮುಖಾಂತರ ವರ್ಕೌಟ್ ಮಾಡಬೇಕಾಗುತ್ತೆ. ಇದು ಬೈಸಿಕ್ಸ್ ವರ್ಕೌಟ್. ನೆಕ್ಸ್ಟು ಇದು ಬಂದ್ಬಿಟ್ಟು ಚೆಸ್ಟು, ಸಾಮಾನ್ಯವಾಗಿ ಬಟರ್ಫ್ಲೈ ಅಂತಾರೆ. ಇದು ಯಾಪ್ಸ್ ಯಾಪ್ಸ್ ಮಿಷಿನರಿ ಇದು. ಇದು ಯಾಪ್ಸ್ ಮಿಷಿನರಿ. ಇದು ಬಂದ್ಬಿಟ್ಟು ಟಿ ಬಾರ್. ಇದು ಇದು ಎಕ್ಸ್ಪ್ಲೇನ್. ಇದು ಮಾಮೂಲಿ ಥೈಸ್ ಮಿಷಿನರಿ, ಮಾಮೂಲಿ ಥೈಸ್ ವರ್ಕೌಟ್ ಇಲ್ಲಿ ಮಾಡೋದು. ಇದು ಬಂದ್ಬಿಟ್ಟು ಫೋರ್ಆರ್ಮ್ಸ್ ಮಿಷಿನ್ ಇದು. ಇದು ಫೋರ್ಆರ್ಮ್ಸ್ ಮಿಷಿನ್. ಇದು ಬಂದ್ಬಿಟ್ಟು ಲ್ಯಾಟ್ಸ್ ಮಿಷಿನ್ ಇವ. ಇದು ನೀವು ಎಲ್ಲೋ ಈಗ ಸದ್ಯಕ್ಕೆ ಟ್ರೆಂಡ್ ಎಲ್ಲೂ ಇಲ್ಲ, ಇದು ಇದೆ ನಮ್ಮ ಜಿಮ್ಮಲ್ಲಿ. ಲ್ಯಾಟ್ ಮಿಷಿನ್ ಯಾವ ಥರ ವರ್ಕೌಟ್ ಮಾಡೋದು ಅಂತಂದರೆ ನೋಡಿ, ಸೇಮ್ ಪೊಸಿಷನ್ ಸೇಮ್, ರಾಂಗ್ ಪೊಸಿಷನ್ ಹಿಡಿಬಾರ್ದು ನೋಡಿ. ಇಲ್ಲನೇ ಹಿಡಿಬೋದು, ಇಲ್ಲೇನು ಇಲ್ಲ ನೋಡಿ. ಈ ಥರ ಪೊಸಿಷನ್ ಇರುತ್ತೆ. ಈ ಥರ ಸ್ಲೋಗೆ ಪೊಸಿಷನ್ ಬ್ರೀತಿಂಗ್ ಬ್ರೀತ್ ಔಟ್ ಮಾಡಬೇಕು. ಸ್ಲೋಗೆ ಎಕ್ಸಸೈಸ್ ಮಾಡಬೇಕು. ಸ್ಲೋ ಮಾಡಿದ್ರೆ ಅವಾಗ ನಿಮಗೆ ಯಾವ ಮಸಲ್ಸ್ ಲ್ಯಾಡ್ಸ್ ವರ್ಕೌಟ್ಗೆ ಕರೆಕ್ಟಾಗಿ ಪೊಸಿಷನ್ಗೆ ವರ್ಕೌಟ್ ಬೀಳುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಮಿಷಿನರಿ ನಿಮಗೆ ಪರ್ಚೇಸ್ ಮಾಡ್ತೇನೆ, ಪರ್ಚೇಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಚೆಸ್ಟ್ ಮಿಷಿನರಿ. ಯಾವ ಥರ ಇದು ನೋಡಿ, ಇದನ್ನು ಸೇಮ್ ಅಷ್ಟೇ. ಒಬ್ಬ ಟ್ರೈನರ್ ಏನಿರ್ತಾರೆ ಅವ್ರನ್ನ ಗೈಡೆನ್ಸ್ ಮುಖಾಂತರ ಮಾಡ್ಕೊಂಡು ನೀಟಾಗಿ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಓಕೆನಾ, ಸೇಮ್ ಪೊಸಿಷನ್ ಇಡ್ತೀನಿ ನೋಡಿ. ಸ್ಲೇಮ್ ಸೇಮ್ ಇರುತ್ತೆ. ಸ್ಲೋಗೆ ಮೀಡಿಯಮ್ ಸ್ಲೋ, ಜಾಸ್ತಿ ಸ್ಲೋನು ಮಾಡಿದ್ರೆ ಮಸಲ್ಸ್ ಕ್ಯಾಚಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಸ್ಲೋಗೆ ಎಕ್ಸಸೈಸ್ ಮಾಡಬೇಕು. ಟ್ರೈನರ್ ಇರ್ತಾರೆ ಅವ್ರನ್ನ ಗೈಡೆನ್ಸ್ ಮುಖಾಂತರ ಇದನ್ನು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಬಂದ್ಬಿಟ್ಟು ಕಾಫ್ ಮಿಷಿನರಿ ಏನಂದರೆ, ಇದಕ್ಕೆ ಈ ಥೈಸ್ ವರ್ಕೌಟ್ಗೆ ಕಾಫ್ ಮಿಷಿನರಿ. ಈ ಕಾಫ್ ಏನಿದೆ, ಈ ಮಸಲ್ಸು, ಈ ಮಸಲ್ಸ್ ವರ್ಕೌಟ್ ಏನಿದೆ ಇಲ್ಲಿ ಎಕ್ಸಸೈಸ್ ಮಾಡೋದಿಲ್ಲ. ಇದೇನು ಪೊಸಿಷನ್ ಇದೆ, ಸೇಮ್ ಸೇಮ್ ಪೊಸಿಷನ್ ತೊಗೊಂಡು ಸ್ಲೋಗೆ, ಇದು ಸ್ಲೋಗೆ ಸೇಮ್ ಕಾಫ್ ಮಿಷಿನರಿ. ಕಾಫ್ ಮಿಷಿನರಿ ನೀಟಾಗಿ ಎಕ್ಸಸೈಸ್ ಮಾಡಿದ್ರೆ ಕಾಫಿ ಕೊಡ್ತು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಬಂದು ಟ್ವಿಸ್ಟರ್ ಮಿಷಿನ್ ಇದೆ. ಇಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ಏನು ಕ್ಲೈಂಟ್ ಇರ್ತಾರೆ, ಜೂನಿಯರ್ ಆಗಲಿ ಸೀನಿಯರ್ ಆಗಲಿ, ಇಲ್ಲಿ ಮಾಡ್ಕೊಂಡು ವರ್ಕೌಟ್ ಮುಖಾಂತರ ಬರಬೇಕು. ಇದು ಪ್ಲೇಟು, ಮಾಮೂಲಿ ಏರಿಯಾ ಪ್ಲೇಟ್ ಇದು ಮಾಡಿ. ಇದು ಬಂದು ರೋಪ್ ಇರುತ್ತೆ ನಮ್ಮ ಜಿಮ್ಮಲ್ಲಿ, ರೋಪ್ ಎಕ್ಸಸೈಸ್ ಇರುತ್ತೆ. ಮತ್ತು ಇದು ಟೈರ್ ಎಕ್ಸಸೈಸ್ ಇರುತ್ತೆ. ಮತ್ತು ಇದು ಯಾಪ್ಸ್ ಮಿಷಿನರಿ. ಮತ್ತು ಇದೆಲ್ಲ ಬಂದ್ಬಿಟ್ಟು ನನಗೆ ಕಾರ್ಡಿಯೋ ವರ್ಕೌಟ್ ಏನು ಥ್ರೆಡ್ಮಿಲ್ಲು, ಸೈಕ್ಲಿಂಗು, ಮತ್ತು ಈ ಎಕ್ಸಸೈಸ್ ಇರುತ್ತೆ ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಈ ಎಕ್ಸಸೈಸ್ ಏನಿರುತ್ತೆ, ಈಗ ಜೂನಿಯರು ಸೀನಿಯರ್ ಯಾರೇ ಬಂದರು ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಕಾರ್ಡಿಯೋ ಮಾಡಬೇಕಾಗುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ನಾನು ಕ್ಯಾಶ್ ಮಾಡ್ತಿದ್ದು ಮಾಮೂಲಿ ನಾನು ಕೂತ್ಕೊಳ್ಳೋಂಥ ಏರಿಯಾ ಈ ಪ್ಲೇಸು. ಈ ಮುಂದೆ ಇದು ಪಾರ್ಟ್ಗಳು ನನಗೆ ಇಲ್ಲಿ ನನ್ನ ಸ್ನೇಹಿತರು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಓಕೆನಾ, ಅಂದರೆ ನನ್ನ ಜಿಮ್ಮಲ್ಲಿ ದಯವಿಟ್ಟು ಬನ್ನಿ. ನ್ಯೂಯರ್ ಅಮ್ಮ ಆಶ್ರಮ ಹಾರ್ಚ್ ಫಿಟ್ನೆಸ್ ಪೀಪಲ್ ಅಂತ ಹೇಳ್ಬಿಟ್ಟು 3 ಮಂತ್ಸ್ ಆಗಿದೆ ಜಿಮ್ ಓಪನ್ ಆಗಿ. ಖಂಡಿತ ನಿಮ್ಗೆ ಇಲ್ಲಿ ಬಂದರೆ 100% ಕೋಚಿಂಗ್ ಇರುತ್ತೆ, 100% ನೀಟ್ನೆಸ್ ಇರುತ್ತೆ, ಮತ್ತು ಮಾತು ನೀಟಾಗಿ ಗೈಡ್ ಮಾಡ್ತಾರೆ ನನ್ನ ತಮ್ಮದಿರು ಏನಿದ್ದಾರೆ. ಬಟ್ ನಾನು ಇರ್ತೀನಿ ಓನರ್ ಆದವರು, ಅವರು ನನ್ನ ತಮ್ಮದಿರು ಓನರ್ ನಾವು ಇರ್ತೀವಿ. ಇಲ್ಲಿ ಹೊರಗಡೆ ನೆಟ್ಟಿಲ್ಲ, ಇಲ್ಲಿ ಯಾವುದೇ ಕ್ಲೈಂಟ್ ಬಂದರೂ ಸಹ ಕೂಡ ನೀಟಾಗಿ ಮರ್ಯಾದೆ ಕೊಟ್ಟು ಮಾತಾಡಿಸಿ. ಈಗ ಪ್ರೇಮರಿಗಳು ಬೇರೆ ಜಿಮ್ಗೆ ಹೋದರೆ ಹೇಳ್ಕೊಡೋದು ಅದು ಇದು ಅಂತಾರೆ, ಎಲ್ಲ ಜಿಮ್ಮಲ್ಲೂ ಹೇಳ್ಕೊಡ್ತಾರೆ. ಬಟ್ ಹೋಗಿ ಟ್ರೈನರ್ನ ನೀಟಾಗಿ ಮಾತಾಡಿಸ್ವಿ, ಅವ್ರನ್ನ ಪರಿಚಯ ಮಾಡ್ಕೊಂಡು ಸರ್ ಯಾವ ಥರ ವರ್ಕೌಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅವ್ರು ಖಂಡಿತ ಟ್ರೈನರ್ ಯಾವುದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾರೆ. ನಮ್ಮ ಜಿಮ್ಮಲ್ಲಿ 100% ಕೋಚಿಂಗ್ ಇದೆ, 100% ನೀಟ್ನೆಸ್ ಇದೆ, 100% ಮಾರ್ನಿಂಗ್ 5 ರಿಂದ 24x7 ಅಂದರೆ ಮಾರ್ನಿಂಗ್ 5 ಇಂದ ನೈಟ್ 10 o'clock ಅಂತ ಜಿಮ್ ಓಪನ್ ಇರುತ್ತೆ. ಫುಲ್ ಡೇ ಓಪನ್ ಇರುತ್ತೆ, ನೈಟ್ ಇರೋಲ್ಲ. 10:30 ಮೇಲೆ ಕ್ಲೋಸ್ ಇರುತ್ತೆ. 10:30 ಮಾರ್ನಿಂಗ್ 5 o'clock ಕ್ಲೋಸ್ ಇರುತ್ತೆ. ಆಮೇಲೆ ನೈಟ್ ಬಂದುಬಿಟ್ಟಿರ 24x7 ಅಂದರೆ ಅದು ಅರ್ಥ. ಓಕೆ ಸರ್, ಇದು ನನ್ನ ಜಿಮ್ಮು ಪರಿಚಯ, ದಯವಿಟ್ಟು ಬನ್ನಿ. ಲೇಡೀಸ್ ಫಸ್ಟ್ ಆಫ್ ಆಲ್ ಕಪಲ್ಸ್ ವರ್ಕೌಟ್ ಇದೆ, ಗ್ರೂಪ್ ವರ್ಕೌಟ್ ಮಾಡ್ತೀವಿ. ಮತ್ತು ಏನಿದೆ ನೆಕ್ಸ್ಟು ಫ್ಯೂಚರಲ್ಲಿ ಎಲ್ಲ ಏನಿಲ್ಲಿ ಬಂದಿರೋರು ರಿಸಲ್ಟ್ ಇದೆ. ಈಗ 15 ಡೇಸಲ್ಲಿ 5 kg ಇಂದ 4 kg ಗಂಟ ಸಣ್ಣ ಆಗಿದ್ದಾರೆ. ಇಂಪ್ರೂವ್ಮೆಂಟ್, ಈ ವೆಯ್ಟ್ ಗೇನ್ ಆಗಿರೋರು, ವೆಯ್ಟ್ ಲಾಸ್ ಆಗಿರೋರು, ಒಂದು ಮಂತಲ್ಲಿ ಅವ್ರ ರಿಸಲ್ಟ್ ಇಲ್ಲಿದೆ ನಮ್ಮ ಜಿಮ್ಮಲ್ಲಿ. ಫಸ್ಟ್ ಆಫ್ ಆಲ್ ಏನಂದರೆ ನಾವು ನೀಟಾಗಿ ಗೈಡ್ ಮಾಡ್ತೀವಿ, ಸಜೆಷನ್ ಮಾಡ್ತೀವಿ. ಟ್ರೈನರ್ ಇಲ್ಲದಲ್ಲೇ ದಯವಿಟ್ಟು ಯಾವ ಜಿಮ್ಮಲ್ಲಿ ಆಗಲಿ ನಮ್ಮ ಜಿಮ್ಮಲ್ಲಿ ಆಗಲಿ
ವರ್ಕೌಟ್ ಮಾಡಬೇಡಿ. ಈಗ ಏನಂತಂದರೆ ಫಿಲಮ್ ಇಂಡಸ್ಟ್ರಿಲಿ ಎಲ್ಲ ಫಿಟ್ನೆಸ್ಸಿಂದಲೇ ಯಾರು ಹೀರೋಗಳಾಗಿಲ್ಲ, ಎಲ್ಲ ಸಿನಿಮಾ ನಟರು ಫಿಟ್ನೆಸ್ ಬೇಕು. ನಮ್ಮ ಕರ್ನಾಟಕದಲ್ಲಿ ಫಿಟ್ನೆಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಿಟ್ನೆಸ್ ಪೀಪಲ್ ಮಂಜು ಅಂತ ನೋಡೋದಲ್ಲ ಇವಾಗ ಅಂತ. ನೀವು ನಮ್ಮ ನನಗೆ ಗೊತ್ತು ನಮ್ಮ ಏರಿಯಾದಲ್ಲಿ ಬೇಜಾನ್ ಜನ ನನ್ನ ಬಾಕ್ಸ್ನ ನೋಡ್ತೀರಾ ಅಂತ. ಸೊ ನಮ್ಮ ಏರಿಯಾದಲ್ಲಿ ಯಾರಾದರೂ ಬನ್ನಿ, ಇಲ್ಲಿ ಬಂದು ಜಾಯ್ನ್ ಆಗಿ, ಚೆನ್ನಾಗಿದೆ. ನಿಮ್ಗೆ ರಿಸಲ್ಟ್ ಬೇಕು ಅಂದರೆ ನೋಡಿ, ಒಂದು 15 ಡೇಸ್ ಇಲ್ಲ ಒಂದು ಮಂತ್ ಆದಮೇಲೆ ನಾನೇ ಹಾಕ್ತೀನಿ ವೀಡಿಯೋಸು. ಆಮೇಲೆ ಅವಾಗವಾಗ ಡೈಲಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಲೈಕ್ ಎವ್ರಿ ಸಂಡೇ ಜಿಮ್ಮಲ್ಲಿ ಒಂದು ವ್ಲಾಗ್ ಬರುತ್ತೆ, ನೋಡಿ. ಅವಾಗ ನಿಮಗೆ ಐಡಿಯಾ ಬರುತ್ತೆ ಲೈಕ್ ಹೆಂಗಿದೆ ಡಯಟು, ವರ್ಕೌಟು ಎಲ್ಲ ನಿಮ್ಗೆ ಹೆಂಗೆ ಅಂತ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನೀವು ಬಂದು ಆರಾಮಾಗಿ ಜಾಯ್ನ್ ಆಗ್ಬೋದು. ಸೊ ಅಣ್ಣ ಏನಾದ್ರು ಲಾಸ್ಟಲ್ಲಿ ಏನು ಹೇಳಿದ್ಯಾ? ಲಾಸ್ಟ್ ದಯವಿಟ್ಟು ಏರಿಯಾದಲ್ಲಿ ಏನಿದ್ದೀರಾ ದಯವಿಟ್ಟು ಫಿಟ್ನೆಸ್ ಪೀಪಲ್ಗೆ ಬನ್ನಿ. ನಮ್ಮ ಬ್ರೋನು ಬರ್ತಾರೆ, ದಯವಿಟ್ಟು ಅವರು ನಮ್ಮ ಬ್ರೋ ಇಲ್ಲಿ ನಮ್ಮ ಜಿಮ್ಮಿ ಸೇರ್ಕೊಂಡ್ರೆ ನಮ್ಮ ಅದೃಷ್ಟ ಖಂಡಿತ ಬನ್ನಿ. ನಾವು ಸಜೆಷನ್ ಮಾಡ್ತೀವಿ. ಇನ್ನು ಏನಂದರೆ ವರ್ಕೌಟ್ ನೀಟಾಗಿ ಮಾಡಿ, ದಯವಿಟ್ಟು ಯಾರು ವರ್ಕೌಟ್ ಇಲ್ಲದಲ್ಲಿ ದಯವಿಟ್ಟು ಇದು ಮಾಡಬೇಡಿ. ಹೆಲ್ತಿಯಾಗಿರಿ, ಹೆಲ್ತಿಯಾಗಿರಿ, ಗುಡ್ ಹೆಲ್ತ್ ಬನ್ನಿ. ದಯವಿಟ್ಟು ಫಿಟ್ನೆಸ್ ಪೀಪಲಲ್ಲಿ ಖಂಡಿತ ಗೈಡಿಂಗ್ಸ್ ಇರುತ್ತೆ, ಬಟ್ ಫಿಟ್ನೆಸ್ ಇಲ್ಲದಲ್ಲಿ ಯಾರು ಇರೋಕ್ಕಾಗಲ್ಲ. ದಯವಿಟ್ಟು ಬನ್ನಿ ಅಂತ ಅಷ್ಟು ಹೇಳ್ಬೋದು. ಫಿಟ್ನೆಸ್ ಪೀಪಲ್ ಅಮ್ಮ ಆಶ್ರಮ ಆರ್ಚ್ ಮಂಜು ಓನರ್. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲ ಏನೋ ಅಣ್ಣ ನಂಬರ್ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ, ಬೇಕಾದ ಕಳಿಸ್ತೀನಿ ನಂಬರ್ನ. ಸೊ ಬನ್ನಿ, ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ.